त्र्यंबकं विजामहे सुगंधिं पुष्टिवर्धनम् उर्वारुकमिव वन्दनात् भृत्योम् रक्षीयमां मृदात्। ओम नमः शिवाय शिवाय ओम। नमस्कार बंधुगळे, नम्मेल्ल आत्मीय वीक्षक बंधुगळिगे तुलसी कन्नड चानल आत्मीयवादंत स्वागत। ಈಗಾಗಲೇ ಹಲವಾರು ನಕ್ಷತ್ರದ ಬಗ್ಗೆ ಹಲವಾರು ದೋಷಗಳ ಬಗ್ಗೆ ನಿಮಗೆ ಹೇಳಿದ್ದೇನೆ। ಮುಖ್ಯವಾಗಿ ನಾವು ಕೆಲವೊಂದು ನಕ್ಷತ್ರಗಳನ್ನು ಪರಿಗಣನೆ ತಗೊಳ್ಳೋಣ। ಎಲ್ಲಾ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಲ್ಲೂ ಒಳ್ಳೆದು ಇರುತ್ತೆ, 27 ನಕ್ಷತ್ರದಲ್ಲೂ ಕೆಟ್ಟದ್ದು ಇರುತ್ತೆ। 27 ನಕ್ಷತ್ರಕ್ಕೆ ಆಯಾವ ದೋಷಗಳನ್ನು ಬಂದೇ ಬರುತ್ತೆ। ಈಗಾಗಲೇ ನಾನು ಆಲ್ರೆಡಿ ಬಹಳಷ್ಟು ಎಲ್ಲಾ ನಕ್ಷತ್ರಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೇನೆ। ವಿಶೇಷವಾಗಿ ಇವತ್ತು ಗುರುವಿನ ನಕ್ಷತ್ರಗಳನ್ನು ತಗೊಳ್ಳೋಣ। ಗುರುವಿನ ನಕ್ಷತ್ರಗಳು ಯಾವುವು? ಗುರುವಿನ ನಕ್ಷತ್ರ ಮೊದಲನೆಯದಾಗಿ ನಮಗೆ ಬರತಕ್ಕಂತದ್ದು ಪುನರ್ವಸು ನಕ್ಷತ್ರ। ಇದು ಕಟಕ ರಾಶಿಯಲ್ಲಿ ಬರುತ್ತೆ, ಚಂದ್ರ ಹಾಗೂ ಗುರುವಿನ ಒಂದು ಸಂಗಮ ಅಂತ ಕೂಡ ಕರೀತೀವಿ। ತದನಂತರ ಇನ್ನೊಂದು ವಿಶಾಖ ನಕ್ಷತ್ರ। ಈ ವಿಶಾಖ ನಕ್ಷತ್ರ ಬರತಕ್ಕಂತದ್ದು ತುಲಾ ರಾಶಿಯಲ್ಲಿ ಬರುತ್ತೆ, ಅಲ್ಲೂ ಕೂಡ ಶುಕ್ರ ಮತ್ತು ಗುರುವಿನ ಸಂಗಮ ಆಗ್ತದೆ। ಕೊನೆಯದಾಗಿ ಪೂರ್ವ ಭಾದ್ರಪದ ನಕ್ಷತ್ರ। ಈ ಪೂರ್ವ ಭಾದ್ರಪದ ನಕ್ಷತ್ರ ಮೀನ ರಾಶಿಯಲ್ಲಿ ಸ್ವತಃ ಗುರುವಿನ ಮನೆಯಲ್ಲೇ ಬರತಕ್ಕಂತದ್ದು। ಪೂರ್ವ ಭಾದ್ರಪದ ನಕ್ಷತ್ರ ಇಲ್ಲಿ ವಿಶೇಷವಾದಂತ ಗುರು ಸಂಗಮ ಇರತಕ್ಕಂತದ್ದು ಇರುತ್ತೆ। ಇಲ್ಲಿ ನಾವು ಮೂರು ನಕ್ಷತ್ರಗಳ ಏನೇನು ಗುಣಲಕ್ಷಣಗಳು ಇರುತ್ತೆ, ಯಾವದನ್ನ ನಾವು ಅಂಶವನ್ನ ಜಾಸ್ತಿ ಮಾಡ್ಕೊಂಡಾಗ ಈ ನಕ್ಷತ್ರದವರು ಅವರ ಜೀವನದಲ್ಲಿ ಬಹಳಷ್ಟು ಪ್ರಬುದ್ಧಮಾನವನ್ನ ಕಾಣಬಹುದು, ಹಾಗೆ ದೋಷಗಳೇನಿರುತ್ತೆ ಎಲ್ಲ ಒಂದು ಪ್ರಕಾರವಾಗಿ ಒಂದೊಂದೇ ನಕ್ಷತ್ರದ ಪ್ರಕಾರವಾಗಿ ನೋಡೋಣ। ವಿಶೇಷವಾಗಿ ಮೊದಲನೆಯದಾಗಿ ಪುನರ್ವಸು ನಕ್ಷತ್ರ ನೋಡೋಣ। ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂಥವರು ಚಂದ್ರನ ಒಂದು ಆಧಿಪತ್ಯ ಇರತಕ್ಕಂಥದ್ದು, ತಾಯಿಯ ಗುಣ ತುಂಬ ಜಾಸ್ತಿ ಇರುತ್ತೆ, ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ಗುಣ ಜಾಸ್ತಿ ಇರುತ್ತೆ। ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಈ ಜ್ಞಾನದಲ್ಲಿ ಅಭಿವೃದ್ಧಿ ಜಾಸ್ತಿ ಇರುತ್ತೆ, ಒಳ್ಳೆಯ ಸಜೆಸ್ಟ್ ಮಾಡ್ತಕ್ಕಂಥವರು, ಸಲಹೆಗಾರರಲ್ಲಿ ಕೊಡ್ತಕ್ಕಂಥವ್ರು ಇವೆಲ್ಲ ತುಂಬ ಜಾಸ್ತಿ ಪ್ರೀತಿಯ ಗುಣ। ಪುನರ್ವಸು ನಕ್ಷತ್ರ ಅಂದರೆ ನೋಡಿ ಪುನರ ಪ್ರಾರಂಭ ಮಾಡು ಅಂತ। ವಿಶೇಷವಾಗಿ ಇವರು ನೋಡಿ ನಾಲ್ಕರ ಮನೆ ಸ್ಥಾನದಲ್ಲಿ ಬರ್ತಕ್ಕಂಥವ್ರು। ವಿಶೇಷವಾಗಿ ಇವ್ರಿಗೊಂದು ಒಂದು ಏನಪ್ಪ ಮನಸ್ಥಿತಿ ಏನಪ್ಪ ಅಂತಂದರೆ ಬದಲಾವಣೆಯನ್ನು ಜಾಸ್ತಿ ಕಾಣ್ತಕ್ಕಂಥವ್ರು ಜಾಸ್ತಿ ಇರ್ತದೆ। ಬದಲಾವಣೆ ಏನು ಬದಲಾವಣೆ ಅಂತಂದರೆ ಮನೆಯಲ್ಲಿ ನಾವು ಮನೆಯನ್ನು ಬದಲಾವಣೆಯನ್ನು ಮಾಡಿಕೊಡ್ತಕ್ಕಂಥ ಎಲ್ಲ ಸನ್ನಿವೇಶ ಚೇಂಜಸ್ ಭಾಳಷ್ಟು ಮನೆಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಇವರು ಜಾಸ್ತಿ ಬರುತ್ತೆ। ಕಾರಣ ಯಾವುದು ಅಂತ ಗೊತ್ತಾಗೋದಿಲ್ಲ, ಒಟ್ಟಾರೆಯಾಗಿ ಬದಲಾವಣೆ ಒಂದೇ ಸ್ಥಾನದಲ್ಲಿ ಇರೋದು ಕಷ್ಟ ಆಗ್ತದೆ, ಆದಷ್ಟು ಸ್ಥಳ ಬದಲಾವಣೆ ಅಂತ ಜಾಸ್ತಿ ಕರಿತೀವಿ। ಇವರ ಜೀವನದಲ್ಲಿ ಇದೊಂದು ಪ್ರಾಮುಖ್ಯತವಾಗಿ ನಡೀತಕ್ಕಂಥದ್ದಿರುತ್ತೆ। ವಿಶೇಷವಾಗಿ ನೋಡಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ, ಜೊತೆಗೆ ಕೆಲಸಗಾರರಿಂದ ಅಂದರೆ ಇವರು ಒಳ್ಳೆಯ ಅಧಿಕಾರಿಯಾಗಿರಬಹುದು ಅಥವಾ ಒಳ್ಳೆಯ ವ್ಯವಸಾಯಗಾರರ ಆಗಿರ್ಬೋದು, ಒಟ್ಟಾರೆಯಾಗಿ ಕೆಲಸಗಾರರಿಂದ ಇವರಿಗೆ ಸಮಸ್ಯೆ, ಕಾಂಟ್ರಾಕ್ಟರ್ ಇರತಕ್ಕಂಥವರೇ ಆಗಿರ್ಬೋದು, ಮನೆ ಕಾಂಟ್ರಾಕ್ಟು, ರೋಡ್ ಕಾಂಟ್ರಾಕ್ಟ್ ಯಾವುದಾದ್ರೂ ಆಗಿರಲಿ ಅವರ ಕೈ ಕೆಳಗಿರ್ತಕ್ಕಂಥ ಕೆಲಸಗಾರರಿಂದ ಇವರಿಗೆ ಸಮಸ್ಯೆ ಬರುತ್ತೆ। ಇದು ವಿಶೇಷವಾಗಿ ಪುನರ್ವಸು ನಕ್ಷತ್ರವರಿಗೆ ಶನಿಯ ದೋಷ ಕಾಡೋದ್ರಿಂದ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತದೆ। ಇದಕ್ಕೆ ಗುರುಗಳ ಏನು ಪರಿಹಾರ? ಭಾಳ ವಿಶೇಷವಾದಂಥದ್ದು, ಶಿವನ ದೇವಸ್ಥಾನಕ್ಕೆ ಕಂಪಲ್ಸರಿ ಸೋಮವಾರಗಳಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಹಾಗೆ ಇನ್ನೊಂದು ವಿಶೇಷತೆ, ಇವರು ಅಭಿವೃದ್ಧಿ ಕಾಣಬೇಕಾ, ಅವರ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಬಿದಿರಿನ ಗಿಡವನ್ನು ಹಾಕ್ಕೊಳ್ಳಿ. ಗುರುಗಳ ಜಾಗ ಇಲ್ಲ, ಬಿದಿರು ಗಿಡ ಹಾಕೋಕ್ಕೆ ಜಾಗ ಇಲ್ಲ ಅಂದರೆ ಈಗ ಆಲ್ರೆಡಿ ಎಲ್ಲ ಗೊತ್ತಿದೆ, ಬಿದಿರಿನ ಸಸಿಗಳು ಬರುತ್ತೆ ಬೋಲಲ್ಲಿ, ಬಿದಿರುಗಳ ಇಟ್ಟಿರ್ಕೊಂಡಿರ್ತಾರೆ ಬಂಚ್ ಬರ್ತದೆ, ಅದನ್ನು ಇಟ್ಕೊಳ್ತಕ್ಕಂಥದ್ದು ಉತ್ತರ ದಿಕ್ಕಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ। ಈ ಪುನರ್ವಸು ನಕ್ಷತ್ರಗಳು ಆದಷ್ಟು ಶನಿ ಅಂಶವನ್ನು ಕಡಿಮೆ ಮಾಡಿಕೊಳ್ಳಿ. ಶನಿ ಅಂಶ ಅಂತಂದರೆ ಈ ಕಬ್ಬಿಣದ ವಸ್ತುಗಳನ್ನು ಕೆಲಸಗಾರರಿಗೆ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಇವರಿಗೆ ಅಭಿವೃದ್ಧಿಯ ಕಾಲ ಮ್ಯಾಕ್ಸಿಮಮ್ ಆಗ್ತದೆ ಕೂಡ. ಎರಡನೇ ನಕ್ಷತ್ರವನ್ನು ನೋಡೋಣ, ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದು. ಈ ತುಲಾರಾಶಿಯಲ್ಲಿ ಬರ್ತಕ್ಕಂಥವ್ರಿಗೆ ಸಪ್ತಮ ಸ್ಥಾನ, ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಬುದ್ಧಿ ಜಾಸ್ತಿ ಇರುತ್ತೆ. ವಿಶಾಖ ನಕ್ಷತ್ರ ಸ್ವಲ್ಪ ಹಮ್ ಜಾಸ್ತಿ ಇರತಕ್ಕಂಥ ವ್ಯಕ್ತಿಗಳು ಜಾಸ್ತಿ. ಕೆಲಸ ಎಕ್ಸಲೆಂಟ್, ಯಾವುದಾದ್ರೂ ಒಂದು ಕೆಲಸ ಹಿಡಿದ್ರೆ ಖಂಡಿತ ಅದನ್ನು ಪೂರ್ಣ ಮಾಡದಲೆ, ಸೊಫೆಸ್ಟಿಕೇಟೆಡ್ ಆಗಿ ಮಾಡದಲೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅಚ್ಚುಕಟ್ಟಾಗಿ ಕೆಲಸ ಇರಬೇಕು, ಆದರೆ ಭಾಳ ಸೋಂಬೇರಿತನ ಕೂಡ ಕಾಡುತ್ತೆ ಇವ್ರಿಗೆ. ವಿಶೇಷವಾಗಿ ಇವರಿಗೆ ಸೋಂಬೇರಿತನ, ಅಧಿಕಾರದ ಗುಣ ಇಲ್ಲದಲೇ ಇರತಕ್ಕಂಥದ್ದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ.
ಎಲ್ಲ ಕ್ವಾಲಿಟೀಸು ಚೆನ್ನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸ್ನೇಹಿತ ವರ್ಗದವರಿಂದ ಆಗಿರ್ಬೋದು, ಇವರಿಗೆ ಸಪ್ತಮ ಸ್ಥಾನ ವ್ಯವಹಾರಿಕ ಗುಣ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವ್ಯವಹಾರದ ಬುದ್ಧಿ ಜಾಸ್ತಿ ಇರುತ್ತೆ, ಎಲ್ಲ ಜಾಸ್ತಿ ಇದ್ದರೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಡ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ನೋಡಿ, ಇವರಿಗೆ ಯಾವ ದೋಷ ಕಾಡುತ್ತೆ ಅಂತ ನೋಡೋದಾದರೆ, ವಿಶೇಷವಾಗಿ ರಾಹುವಿನ ದೋಷ ಕಾಡ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಈ ನಕ್ಷತ್ರದವರು ಭಾಳಷ್ಟು ಮಟ್ಟಿಗೆ ಇನ್ನೊಂದು ಏನಪ್ಪ ಅಂತ ವಿಶೇಷ ಗುಣ, ಸ್ವಲ್ಪ ಮಟ್ಟಿಗೆ ಗಾಂಧಿ ಬುದ್ಧಿ, ಗಾಂಧಿವಾದಿ ಜಾಸ್ತಿ, ಸ್ಟ್ರಿಕ್ಟ್ ಜಾಸ್ತಿ, ತುಂಬಾ ಸ್ಟ್ರಿಕ್ಟು. ಯಾವುದೇ ವಸ್ತು ಮತ್ತೊಂದೇ ಆಗಲಿ, ಅದನ್ನು ಸರಿಯಾದಂಥ ರೀತಿಯಲ್ಲಿ ಪ್ರಮಾಣವಾಗಿ ಕರೆಕ್ಟಾಗಿ ಇಟ್ಟಿರ್ತಕ್ಕಂಥದ್ದು ಎಲ್ಲ ಅವ್ರಿಗಿದ್ದರೆ ಮಾತ್ರ ಒಂದಷ್ಟು ಅವ್ರಿಗೆ ಸಮಾಧಾನ ಇರತಕ್ಕಂಥದ್ದು. ಈ ರಾಹುವಿನ ದೋಷದಿಂದ ಬರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ, ಸ್ನೇಹಿತರಿಂದ ಬಹಳ ಮೋಸ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅವರು ವಿಶೇಷವಾಗಿ ನೋಡಬೇಕಾದಂಥ ಸನ್ನಿವೇಶ, ಅವರು ವ್ಯವಹಾರ ಪಾರ್ಟ್ನರ್ ಏನಾದರೂ ಮಾಡ್ಕೋಬೇಕಾದ್ರೆ, ಮತ್ತೊಂದು ಮಾಡ್ಕೋಬೇಕಾದ್ರೆ, ಈ ಸ್ನೇಹಿತರಿಂದ ಮ್ಯಾಕ್ಸಿಮಮ್ ಸಮಸ್ಯೆ, ಮ್ಯಾಕ್ಸಿಮಮ್ ಮೋಸ ಆಗ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇರುತ್ತೆ. ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿದ್ದೀರೋ, ಹತ್ತಾರು ಬಾರಿ ಆಲೋಚನೆಯನ್ನು ಮಾಡಿ ವ್ಯಾವಹಾರಿಕವಾಗಿ ಸ್ನೇಹಿತರನ್ನು ನೀವು ನಂಬತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತವಾಗಿ ಇಲ್ಲಾಂದರೆ ಮೋಸವಾಗ್ತಕ್ಕಂಥದ್ದು ಸಾಧ್ಯತೆ. ನಿಮ್ಮ ವಿಶಾಖ ನಕ್ಷತ್ರ ಇದ್ದೀರಾ ನೋಡ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ ಸ್ನೇಹಿತರಿಂದ ಮೋಸ ಹೋಗೇ ಹೋಗಿರ್ತೀರ. ಗುರುಗಳೇ, ಇದನ್ನು ಹೋಗಲಾಡಿಸೋದಕ್ಕೆ ಏನು ಮಾಡ್ಬೋದು? ಖಂಡಿತ ಮೂಲತಃ ಇದು ರಾಹುವಿನ ದೋಷ ಇರೋದ್ರಿಂದ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗ್ತದೆ. ಹಾಗೆ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಿಮಗೆ ಪಿಕ್ಚರ್ ಥೆರಪಿ ಅಂದರೆ ಇಂಡಿಯಾ ಗೇಟ್ ಚಿತ್ರ. ನೀವು ರಾಹುವಿನ ಅಂದರೆ ನೋಡಿ, ವಿಶಾಖ ನಕ್ಷತ್ರ ಅಂತ ಹೊಡಿರಿ, ನಿಮಗೆ ಆ ಪೂರ್ತಿ ಒಂದು ಪಿಕ್ಚರೇ ಬರುತ್ತೆ. ಆ ರಾಹುವಿನ ಅಂದರೆ ದೋಷ ಹೋಗಬೇಕು ಅಂದರೆ ಇಂಡಿಯಾ ಗೇಟ್, ಇಂಡಿಯಾ ಗೇಟ್ ಅಂತ ಕರಿತೀವಿ. ಆ ಇಂಡಿಯಾ ಗೇಟ್ ಚಿತ್ರವನ್ನು ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಅದರಿಂದ ದೋಷ ನಿಧಾನಕ್ಕೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಿ, ಶುಕ್ರವಾರ ಮಂಗಳವಾರ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡೋ. ಹಾಗೆ ದುರ್ಗಾ ಮಂತ್ರಗಳನ್ನು, ಓಂ ದುಮ್ ದುರ್ಗಾ ಏನ್ ನಮಃ, ಈ ಮಂತ್ರಗಳನ್ನು ಸದಾ ಪಠನೆ ಮಾಡೋದ್ರಿಂದ ವಿಶೇಷವಾದಂಥ ಲಾಭ ಸಿಗುತ್ತೆ. ಕೊನೆಯದಾಗಿ ಪೂರ್ವಭಾದ್ರಪದ ನಕ್ಷತ್ರ. ಈ ನಕ್ಷತ್ರ ಭಾಳ ಆಧ್ಯಾತ್ಮಿಕವಾದಂಥ ಚಿಂತಕರು ಜಾಸ್ತಿ, ತುಂಬಾ ಆಧ್ಯಾತ್ಮಿಕವಾದಂಥ ಚಿಂತಕರು. ದಾನ ಧರ್ಮಗಳಲ್ಲಿ ಎತ್ತಿದ ಕೈ, ಏನು ಸಿಗುತ್ತೋ ಅದನ್ನು ಕೊಡ್ತಾ ಇರೋದೆ ಸುಮ್ಮನೆ, ಏನಾದರೂ ಕೊಡ್ತಾ ಇರತಕ್ಕಂಥದ್ದು ಎಲ್ಲ ಇವರಿಗೆ ಜಾಸ್ತಿ. ಹಾಗಾಗಿ ತುಂಬ ದಾನ ಧರ್ಮದಲ್ಲಿ ತುಂಬ ವಿಶೇಷವಾದಂಥ ಬುದ್ಧಿ ಉಳ್ಳವರಾಗ್ತಾರೆ. ಈ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನೇ ಸಹಾಯ ಮಾಡಿ, ನೀವು ಏನೇ ಸಹಾಯ ಮಾಡಿ ಆ ಕಡೆಯಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ಬರೋದೇ ಕಷ್ಟ. ನೀವು ಸಹಾಯ ಮಾಡಿದ್ದು ಸುಮ್ಮನೆ ವೇಸ್ಟ್ ಅಂತ ಅರ್ಥ. ಬರೀ ಅವ್ರದ್ದು ಕಷ್ಟಕಾಲದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋದು, ಆದರೆ ಇವ್ರಿಗೆ ಸಹಾಯ ಸಿಗ್ತಕ್ಕಂಥದ್ದು ಕಷ್ಟ. ಅವರು ಎಷ್ಟು ಎಷ್ಟೇ ಪ್ರಯತ್ನಪಟ್ಟು ಎಲ್ಲರಿಗೂ ಸಹಾಯ ಮಾಡ್ತಾರೆ, ಆದರೆ ಒಳ್ಳೆಯ ಪ್ರಶಂಸೆ ಸಿಗದೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೊಂದು ಡೀಫಾಲ್ಟ್ ಇರತಕ್ಕಂಥದ್ದು ಇರುತ್ತೆ. ಇನ್ನು ಮಿಕ್ಕ ವಿಚಾರವಾಗಿ ಎಲ್ಲ ದಾನ ಧರ್ಮದಲ್ಲೇ ಆಗಲಿ ಮತ್ತೊಂದೇ ಆಗಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದರೆ ಯೌವನದಲ್ಲಿ ತುಂಬಾ ಕೋಪ ಜಾಸ್ತಿ ಇರತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಯೌವನ ವ್ಯವಸ್ಥೆಯಲ್ಲಿ ತುಂಬ ಕೋಪ ಇರತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಹಾಗೆ ಬತ್ತ ವೃದ್ಧಾಪ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಕೋಪ ಕಡಿಮೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಹಾಗೆ ಈ ವಿಶೇಷವಾಗಿ ಇವರಿಗೆ ಕಾಡ್ತಕ್ಕಂಥ ದೋಷ ಆದರೂ ಏನು, ಪೂರ್ವಭಾದ್ರಪದ ನಕ್ಷತ್ರದವ್ರಿಗೆ ಕಾಡ್ತಕ್ಕಂಥ ದೋಷ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇವ್ರಿಗೆ ಈ ಸೂರ್ಯನ ದೋಷ ಕಾಡ್ತಕ್ಕಂಥದ್ದು ಜಾಸ್ತಿ. ಈ ಪೂರ್ವಭಾದ್ರಪದ ನಕ್ಷತ್ರದವ್ರಿಗೆ ಸೂರ್ಯನ ದೋಷ ಕಾಡೋದ್ರಿಂದ ತಂದೆಯ ಸಪೋರ್ಟು ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಗುರು ಹಿರಿಯರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒಳ್ಳೆಯ ಎಜುಕೇಷನ್ಗೆ ಒಳ್ಳೆಯ ಗುರು ಸಿಗ್ದಲೇ ಇರತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಆದಷ್ಟು ಸೂರ್ಯನ ಆರಾಧನೆಯನ್ನು ಮಾಡೋದ್ರಿಂದ ಈ ಪೂರ್ವ ಭಾದ್ರಪದ ನಕ್ಷತ್ರದವರು ಪ್ರಬುದ್ಧಮಾನವಾಗಿ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದರೆ, ಈ ಪೂರ್ವ ಭಾದ್ರಪದ ನಕ್ಷತ್ರದವರು ಪ್ರತಿ ದಿವಸ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ, ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ 11 ಬಾರಿ, ಪ್ರತಿ ದಿವಸ ಗಾಯತ್ರಿ ಮಂತ್ರವನ್ನು 11 ಬಾರಿ, 21 ಬಾರಿ, ಎಷ್ಟಾದರೂ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಪಠಣೆ ಮಾಡೋದ್ರಿಂದ ನಿಜವಾಗಲೂ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಸೋಂಬೇರಿತನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸೂರ್ಯನ ಗುಣಲಕ್ಷಣಗಳನ್ನು ಜಾಸ್ತಿ ಬಳಸ್ಕೊಳ್ತಕ್ಕಂಥದ್ದು ಭಾಳ ಭಾಳ ಮುಖ್ಯ. ಈ ಇಷ್ಟು ನಕ್ಷತ್ರಗಳು
ಗುರುವಿನ ನಕ್ಷತ್ರಗಳು ಏನೇನು ಪರಿಹಾರಗಳು ಕೊಟ್ಟಿದ್ದೇನೆ ಏನೇನು ಸಮಸ್ಯೆಗಳು ಜಾಸ್ತಿ ಇದೆ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಆದಷ್ಟು ಕೂಡ ನಾನು ಏನು ಪರಿಹಾರಗಳು ಹೇಳಿದ್ದೇನೋ ಅದನ್ನು ಮಾಡ್ಕೊಳ್ಳಿ ಆದಷ್ಟು ಗುರುವಿನ ನಕ್ಷತ್ರಗಳು ಕೂಡ ಪ್ರಬುದ್ಧಮಾನವಾಗಿ ಕೆಲಸ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.